ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ನೀನೇನು ಹ್ಯಾಪಿ ದೀಪಾವಳಿ ಅಂತೇಳು? ಇವಾಗ ಬಂದ್ಬಿಟ್ಟು ಟೈಮ್ 5:30 ಆಗಿದೆ. ಬೆಳಿಗ್ಗೆನೆ ಆಕ್ಚುಲಿ ಪೂಜಾ ಎಲ್ಲ ಮಾಡ್ಬಿಟ್ಟಿದ್ದೀನಿ ನಾನು, ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾನಲ್ಲಿ. ನಮ್ಮ ಮನೆಯಲ್ಲಿ ನಮ್ಗೆ ನೋಮೆಲ್ಲ ಏನಿಲ್ಲ, ಸೊ ಅದಕ್ಕೇನೆ ಜಸ್ಟ್ ಸಿಂಪಲ್ ಪೂಜೆ. ಇವಾಗ ಹುಳಿ ಕೆರೆ, ಇದು ಫ್ರೂಟ್ ಕೆರೆ, ಇವಾಗ ಬಾಳೆ ಕೆರೆ, ಇವಾಗ ಒಪ್ಪಿಟ್ಟಿ ಕೆರೆ, ಫುಲ್ಲು ಪೀಠ. ಇದು ಬೆಳಗ್ಗೆ ಪೂಜೆ ಮಾಡಿರೋದು ಗೈಸ್. ಇವಾಗ ಮತ್ತೆ ನಾನು ದೀಪ ಹಚ್ಚಬೇಕು, ಬಾಗಿಲು ದೀಪ ಹಚ್ಚಿ ಮತ್ತೆ ಇನ್ನೊಂದು ಸತಿ ಪೂಜೆ ಕೂಡ ಮಾಡ್ತೀನಿ. ಸೊ ಈ ರೀತಿ ಇದೆ ನಮ್ಮ ಮನೆಯಲ್ಲೆಲ್ಲ ಸಿಂಪಲ್ ಪೂಜೆ. ನಮಗೆ ನೋಮಿಲ್ಲ ಇಲ್ಲ, ಸೊ ನೋಮದ್ದು ಅದೆಲ್ಲ ಏನಿಲ್ಲ, ಪೂಜೆ ಮಾಡ್ತೀವಿ ಅಷ್ಟೇ. ಸ್ವೀಟ್ಸ್ ಎಲ್ಲ ತಿನ್ನೋದು, ಸ್ಪೆಷಲ್ ಅಡುಗೆಗಳು ಅಷ್ಟೇ. ಇಲ್ಲಿ ನಮ್ಮ ಮಗು ಏನೋ ಮಾತಾಡ್ತಿದೆ. ಒಬ್ಬಟ್ಟಿಕ್ಕಿದೆ, ಕಜಾಯ ಇಕ್ಕಿದೆ, ಫ್ರೂಟ್ಸ್ ಇಕ್ಕಿದೆ, ಬನಾನಾ ಇಕ್ಕಿದೆ. ಓಕೆ, ನೀನ್ ಪಟಾಕಿ ತೋರಿಸ್ತೀಯಾ ನಮ್ಗೆ? ತೋರ್ಸು ಕಂದ. ನಿಂದು ಪಟಾಕಿ ಇದುನಾ? ನಿನಗ್ ಭಯ ಆಗತ್ತಾ? ಹಬ್ಬ ಡಮಾರ್ ಅನ್ನಂತ ಅಮ್ಮ ಹೊಡ್ಸುತ್ತೆ ಕಂದ. ಹೊಡಿತೀಯಾ? ಸೌಂಡ್ ಬರೋ ಪಟಾಕಿ ಎಲ್ಲ ಹೊಡಿಯೋದ್ ಬೇಡ, ಜಸ್ಟ್ ಸುಸುರ್ಬತ್ತಿ ಹೊಡಿಯೋಣ ಅಷ್ಟೇ. ಓಕೆನಾ? ಡಮ್ 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 ಆಗುತ್ತ. ಒಬ್ನೇ ಹೊಡಿತೀಯಾ ಇಲ್ಲ ಅಮ್ಮ ಜೊತೆ ಹೊಡಿತೀಯಾ? ಅಮ್ಮ ಹೊಡ್ಸುತ್ತ ನಿನಗೆ. ಪೇಂಟ್ ಅದಲ್ಲ, ಕೊಡು ನೋಡೋಣ ಏನೇನಿದೆ ಅಂತ. ಗೈಸ್ ನೋಡಿ, ಪಟಾಕಿ ಬಾಕ್ಸ್ ನಮ್ಮ ಪಾಪುದಿದು. ಇದು ಗಿಫ್ಟ್ ಮಾಡಿರೋದು, ವಿವೇಕ್ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರು ಗಿಫ್ಟ್ ಮಾಡಿರೋ. ಪ್ರತಿ ದಿವಾಳಿಗೂ ಅವರು ನಮಗೆ ಗಿಫ್ಟ್ ಅನ್ನ ಕೊಡ್ತಾರೆ, ಪಟಾಕಿ ಬಾಕ್ಸ್. ನಮ್ಮ ಮಗು ಔಟ್ಫಿಟ್ ನೋಡಿ, ಸಿಂಪಲ್ 3/4 ಅಂಡ್ ಟೀ-ಶರ್ಟ್. ಮಮ್ಮ ತಂದಿರೋದಿಂದ ಸಖತ್ತಾಗಿದೆ. ನಂದು ಬಂದ್ಬಿಟ್ಟು ನೆಟೆಡ್ ಸ್ಯಾರಿ, ಇದು ಹಾಫ್ ಸ್ಯಾರಿ ತರ ನೋಡ್ತಾ ಇರ್ಬೋದು. ಈ ರೀತಿ ಇದೆ ಅಂಡ್ ಈ ರೀತಿ ಇದೆ. ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ ತಿಳಿಸಿ, ನನ್ಗೂ ಖುಷಿ ಆಗುತ್ತೆ. ಆ್ಯಂಡ್ ಮೇಕಪ್ಪು ತುಂಬ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಥರ ಬನ್ ಹಾಕೊಂಡಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ಫ್ಲವರ್ಸ್ ಇಟ್ಕೊಂಡಿದ್ದೆ, ಫೋಟೋಸ್ನ ಲಾಸ್ಟಲ್ಲಿ ಪಿನ್ ಮಾಡ್ತೀನಿ ನೋಡಿ. ಫ್ಲವರ್ಸ್ ಎಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿ. ಬಳೆ ಹಾಕ್ಕೊಂಡಿದ್ದೀನಿ, ಹೇಳದೆ ಮರ್ತೋಯ್ತು. ಕೈ ಸುಟ್ಕೊಂಡು ಬಿಟ್ಟಿದ್ದೀನಿ. ಏನಾಯಿತು ಅಂತ ಅಂದರೆ, ಮುದ್ದೆ ಮಾಡ್ತಿದ್ದೆ. ಇಲ್ಲಿ ನೋಡ್ತಿದ್ದೀರಾ, ನಮ್ಮ ಮಗು ನೀಲ್ ಡೌನ್ ಮಾಡಿಬಿಟ್ಟು ಫ್ಲವರ್ ಕೊಡ್ತಾ ಇದೆ. ಥ್ಯಾಂಕ್ ಯು. ಈ ಥರ ಎಲ್ಲ ಮಾಡ್ತಾನೆ, ನಂಗೆ ತುಂಬ ಖುಷಿ ಆಗುತ್ತೆ. ಲವ್ ಯು ಕಂದ. ಓಕೆ, ಸೊ ಈಗೆಲ್ಲ ಮಾಡ್ತಾನೆ, ತುಂಬ ಖುಷಿ ಆಗುತ್ತೆ ನನಗೆ. ಹಾಂ, ಕೈ ಏನಾಯ್ತಪ್ಪ ಅಂತ ಅಂದರೆ ನೋಡ್ತಿದ್ದೀರಾ, ಫುಲ್ ಬರ್ನ್ ಆಗಿದೆ ಕೈ. ನಾನು ಮುದ್ದೆ ಮಾಡಬೇಕಾದ್ರೆ ಎರಡು ಮುದ್ದೆ ಇತ್ತು ಅಂತ ಅಂದ್ಬಿಟ್ಟು ತಿರುಗ್ಸೋಕ್ಕಾಗಲ್ಲ ಅಂತ ವಿವೇಕ್ನ ಹಿಂದೆಯಿಂದ ಹಿಡ್ಕೊಳಕ್ಕೆ ಹೇಳಿದ್ದೆ. ಅವ್ರ ಹಿಂದೆಯಿಂದ ಬಂದು ಪಾತ್ರೆನ ಹಿಡ್ಕೊಂಡಿದ್ರು, ನಾನು ಮುದ್ದೆ ತಿರುವುತ್ತಾ ಇದ್ದೆ. ಆಗೇನಾಯಿತು, ಅದು ವಿವೇಕ್ ಕೈಗೆ ಏನೋ ಮೆತ್ಕೊಂಡ್ಬಿಡ್ತು, ಅವ್ರಿಗೆ ಮೆತ್ಕೊಂಡು ನನಗೆ ಮೆತ್ಕೊಂಡ್ಬಿಡ್ತು. ಕುದೀತಾ ಇರೋ ಮುದ್ದೆ, ಜಸ್ಟ್ ಇಮ್ಯಾಜಿನ್. ನನ್ನ ಸ್ಕಿನ್ ಮೇಲೆ ಬಿದ್ದು ಸ್ಕಿನ್ ಎಲ್ಲ ಫುಲ್ ಬರ್ನ್ ಆಗಿಬಿಟ್ಟಿತ್ತು. ಆ್ಯಂಡ್ ಅವತ್ತೇ ಬೇರೆ ವಿಡಿಯೋ ಶೂಟ್ ಕೂಡ ಇತ್ತು. ಸೊ ಅದು ಹೆಂಗೆ ಉರಿತಾ ಇತ್ತು ಅಂದರೆ ಹೇಳೋಕ್ಕೆ ಆಗಲ್ಲ. ಸೊ ಹಿಂಗಾಯಿತು, ಮುದ್ದೆ ತಿರುತ್ತಾ ತಿರುತ್ತಾ ಅದು ವಿವೇಕ್ಗೆ ಹೇಗಿತ್ತು, ವಿವೇಕಿಂದ ನನ್ನ ಮೇಲೆ ಬಂದು ನನಗೆ ಕುದೀತಾ ಇರೋ ಮುದ್ದೆ ಗೈಸ್, ಆ ಮುದ್ದೆನೇ ಮೆತ್ಕೊಂಬಿಟ್ಟಿತ್ತು. ಸೊ ಮುದ್ದೆನ ಇದನ್ನು ನಾನು ಸಪ್ರೇಟ್ ಮಾಡೋ ಅಷ್ಟರಲ್ಲಿ ಬರ್ನ್ ಆಗಿಬಿಟ್ಟಿತ್ತು ನನ್ನ ಸ್ಕಿನ್ನು, ಫುಲ್ ಫ್ಲೆಶ್ ಒಳಗಡೆ ಪಿಂಕ್ ಕಾಣಿಸ್ತಾ ಇತ್ತು. ತುಂಬಾ ಉರಿ 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 3 ಡೇಸ್ ಉರಿತಾನೆ ಇತ್ತು. ಆ್ಯಂಡ್ ಅದ್ರ ಸೆಕೆಂಡ್ ಡೇ ಅನಿಸುತ್ತೆ ನನಗೆ ಶೂಟ್ ಬೇರೆ ಇತ್ತು. ಸೊ ಅದಕ್ಕೆ ನಾನು ಇದು ಮಾಡ್ಕೊಂಡಿದ್ದೆ, ಫಸ್ಟ್ ಏಡ್ ಮಾಡ್ಕೊಂಡು ಹೋಗಿದ್ದೆ ತಗ್ಲತ್ತೆ ಅಂತ ಅಂದ್ಬಿಟ್ಟು. ಆದ್ರೂ ತುಂಬ ಸತಿ ತಗ್ಲಿದ್ರೆ ನೋವ್ತಾ ಇತ್ತು. ಇವಾಗ ಡ್ರೈ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ತೆಗ್ದಿದ್ದೀನಿ. ತೆಗ್ದಾದ್ಮೇಲೆ ಡ್ರೈ ಆಗಿದೆ, ಇಲ್ಲಾಂದರೆ ಬ್ಯಾಂಡೇಜ್ ಹಾಕ್ಕೊಂಡಿದ್ರೆ ಡ್ರೈ ಆಗಲ್ಲ. ಸೊ ಹಾಗಾಗಿ ತುಂಬಾ ನೋವಿದೆ, ತುಂಬಾ ನೋವಿತ್ತು, ಇವಾಗ ಸ್ವಲ್ಪ ವಾಸಿಯಾಗಿದೆ. ಸೊ ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನೋಡಿ. ನಾರ್ಮಲ್ ಗೈಸ್, ಏನು ಅಷ್ಟೇನು ನಮ್ಮ ಮನೆಯಲ್ಲಿ ಗ್ರ್ಯಾಂಡಾಗಿಲ್ಲ, ಏನು ಸೆಲೆಬ್ರೇಟ್ ಮಾಡಲ್ಲ.
ಮೇ ಬಿ ದೀಪ ಹಚ್ಚಾದ್ಮೇಲೆ ಸುರ್ಸುರ್ ಬತ್ತಿ ಆ ಚಿಕ್ಕ ಚಿಕ್ಕದೇನೇನು ಇರುತ್ತೆ, ನನಗೆ ಯಾವ್ದು ಭಯ ಇಲ್ಲ ಅದನ್ನು ಹೊಡಿಸ್ತೀನಿ ಅನ್ಸುತ್ತೆ. ಫ್ಲವರ್ ಪಾಟು ಅದು ಚಕ್ರ ಎಲ್ಲ ಬರುತ್ತಲ್ಲ ಅದು ಕೂಡ ನಾನು ಹೊಡೆಯೋದಿಲ್ಲ, ಬಿಕಾಸ್ ನಂಗೆ ತುಂಬಾ ಭಯ ಪಟಾಕಿ ಅಂದರೆ. ಚಿಕ್ಕ ವಯಸ್ಸಲ್ಲಿ ಅಷ್ಟೇ ನಮ್ಮ ಮನೆಗೆ ಏನಾದರೂ ಪಟಾಕಿ ಬಾಕ್ಸಸ್ ಬಂದರೆ ನಾವು ಕೊಟ್ಬಿಡ್ತಾ ಇದ್ವಿ, ನಾನಂತೂ ಹೊಡಿತಾನೆ ಇರಲಿಲ್ಲ. ಇವಾಗ ನಮ್ಮ ಪಾಪುಗೆ ವರ್ಷ ವರ್ಷನೂ ಬರುತ್ತೆ, ಚಿಕ್ಕದೆಲ್ಲ ಹೊಡೆಸ್ಬಿಟ್ಟು ದೊಡ್ಡದೆಲ್ಲ ವಿವೇಕ್ ಇಲ್ಲಿ ಹಿಂದೆ ಮಕ್ಕಳಿದ್ದಾರೆ ಅವ್ರಿಗೆ ಕೊಟ್ಬಿಡ್ತೀವಿ ನಾವು. ಆ್ಯಂಡ್ ಪಟಾಕಿ ಹೊಡಿಯೋದು ಅಷ್ಟು ಒಳ್ಳೆಯದು ಅಲ್ಲ, ಹೊಡಿತಿದ್ದೀರ ಅಂದರೆ ಸೇಫಾಗಿ ಹೊಡೀರಿ, ಕಣ್ಣುಗಳೆಲ್ಲ ಹುಷಾರು ಆಯಿತಾ. ನಾನಂತೂ ಪಟಾಕಿ ಹೊಡಿಯಲ್ಲ ಕಣೆ, ನನಗೆ ಫಸ್ಟಿಂದನೂ ಆಗೋದಿಲ್ಲ, ಮತ್ತು ಆ ಪೊಲ್ಯೂಷನ್ ಆ ಸ್ಮೆಲ್ ಅದೆಲ್ಲ ನನಗೆ ಆಗೋದೇ ಇಲ್ಲ, ಇನ್ಫೆಕ್ಷನ್ ಆಗುತ್ತೆ. ಆಚೆ ಪಟಾಕಿ ಹೊಡಿತಾ ಇದ್ರೆ ಹೋದರೂ ಕೂಡ ನನಗೆ ಆಗೋದಿಲ್ಲ. ಸೊ ಆ ರೀತಿ ನಾನು ಮುಂಚೆಯಿಂದನು ಚಿಕ್ಕ ವಯಸ್ಸಿಂದನು ಪಟಾಕಿ ಹೊಡಿತಾ ಇರಲಿಲ್ಲ. ಅಲ್ಲಿ ಪಟಾಕಿ ಇಟ್ಟಿದ್ದಾರೆ ಅಂದರೆ ಇಷ್ಟು ದೂರ ಇರ್ತೀನಿ, ಅಷ್ಟು ಭಯ ನನಗೆ ಪಟಾಕಿ ಅಂದರೆ. ಈ ಮಗುಗೆ ಭಯ ನನಗೆ ಪಟಾಕಿ ಅಂದರೆ ಏನು ತಿಂತಿದ್ಯ ಜಾನು? ಓಕೆ, ವಾಟ್ ಆರ್ ಯು ಈಟಿಂಗ್? ಕ್ಯಾರೆಟ್ ತಿಂತಿದ್ಯಾ? ಎಮ್ಮೆಯಾಗಿದೆಯಾ ಕ್ಯಾರೆಟ್? ಗೈಸ್, ದೀಪ ಹಚ್ಚೋದಕ್ಕೆ ಬಂದಿದ್ದೀನಿ. ಇಲ್ಲಿದೆ ದೀಪಗಳು, ಮಣ್ಣಿನ ದೀಪ. ಸೊ ಇದಕ್ಕೆ ಎಣ್ಣೆ ಆಗುತ್ತಲ್ಲ, ಸೊ ಅದಕ್ಕೇನೆ ಪೇಪರ್ ಹಾಕ್ಬಿಟ್ಟಿದಾನ ಅಂದ್ಬಿಟ್ಟು ಪೇಪರ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಮ್ಮ ಮಗು ನೋಡಿ, ನಮ್ಮ ಮಗು ಹೆಲ್ಪ್ ಮಾಡುತ್ತಾ ಇರೋದು ನಮಗೆ. ನೋಡಿ ಈ ಥರ ಚಿಕ್ಕ ಚಿಕ್ಕದಾಗೆ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಟರೆ ಎಣ್ಣೆ ಏನು ಸ್ಪಿಲ್ ಆಗಲ್ಲ ಅಂತ. ಇದ್ರ ಮೇಲೆ ಈ ಥರ ಇಡೋದು, ಅದಾದ್ಮೇಲೆ ಇಲ್ಲೆಲ್ಲ ಹೂವು ಇಡೋದು. ಓಕೆನಾ? ಪಾಪುಗೆ ಇವಾಗ ಏನು ಪಟಾಕಿ ಹೊಡಿಸ್ಬೇಕು. ನನಗೆ ಭಯ ಪಟಾಕಿ ಹೊಡಿಯೋದಕ್ಕೆ, ಏನು ಹೊಡಿಸ್ತೀನೋ ಗೊತ್ತಿಲ್ಲ. ದೀಪಾಗೆ ಇವಾಗ ಸುತ್ತಲೂ ಹೂವು ಇಡಬೇಕು, ರೋಸ್ ಹೂವು ಇಟ್ಟು ಡಿಸೈನ್ ಮಾಡ್ತೀನಿ. ಈ ತರ ಮಾಡಿದೀನಿ, ಆ ಕಡೆನು ಅದೇ ರೀತಿ ಮಾಡ್ತೀನಿ. ಬೇರೆದ್ ಮಗ್ನೆ ಶು ಆರೋಗ್ಯ ವಿದ್ಯಾ ಬುದ್ಧಿ ಕೊಟ್ಟಿ ಕಾಪಾಡಪ್ಪ ಅನ್ನು ಅಜ್ಜಿ ತಾತ ಸೇವ್ ಮಾಡಪ್ಪ. ವೆರಿ ಗುಡ್. ಗೈಸ್ ನೋಡ್ತಾ ಇರ್ಬೋದು, ಸಾಯಂಕಾಲ ಆಯ್ತು, ದೀಪ ಹಚ್ಚಿದೆ, ಬಾಗಿಲಿಗೂ ದೀಪ ಹಚ್ಚಿದೀನಿ. ಪಟಾಕಿ ಬೇಕು, ನಾನು ಇಟ್ಕೊಳ್ತೀನಿ ಇವಾಗ. ಇವಾಗ ಪಟಾಕಿ. ಓಕೆ, ಸೊ ಇವಾಗ ಪೂಜೆನೂ ಆಯ್ತು, ನೋಡ್ತಾ ಇರ್ಬೋದು. ಆ್ಯಂಡ್ ಬಾಗಿಲಿಗೆ ದೀಪನೂ ಹಚ್ಚಿದ್ದೀನಿ. ಇವಾಗ ಹೋಗ್ಬಿಟ್ಟು ನಾನು ಸ್ವಲ್ಪ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಪಾಪುಗೆ ಪಟಾಕಿ ಹೊಡಿಸ್ಬೇಕು. ಪಟಾಕಿ ಹೊಡಿಸೋದ್ರಿಂದ ದೊಡ್ಡ ದೊಡ್ಡ ಆಟೋ ಬಾಂಬ್ ಹೊಡಿಸಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜಸ್ಟ್ ಈ ಸ್ಮಾಲ್ ಆ ಕಲರ್ ಕಲರ್ದು ಬರುತ್ತಲ್ಲ ಆಡ್ಸೋದು ಸುಸುರು ಬತ್ತಿ ಅದೆಲ್ಲ ಆಡಿಸ್ತೀನಿ, ಅದೆಲ್ಲ ಹೊಡಿಸ್ತೀನಿ ಅಷ್ಟೇ. ಫ್ಲವರ್ ಪಾಟ್ ಅದು ಹೊಡಿಯೋಕ್ಕೂ ನನಗೆ ಭಯ, ಅದು ಹಚ್ಚೋದಕ್ಕೂ ಭಯ ನನಗೆ. ಸೊ ಮೋಸ್ಟ್ ಪ್ರಾಬಬ್ಲಿ ಬರೀ ಸುಸುರು ಬತ್ತಿ ಅಷ್ಟೇ ಅನ್ಸುತ್ತೆ. ಆ ಬಾಕ್ಸಲ್ಲಿ ಒಂದು 6 ಬಾಕ್ಸಸ್ ಇರ್ಬೋದೇನೋ ಸುಸುರು ಬತ್ತಿ.
ಮಕ್ಕಳು ಆಡೋ ಅಂಥದ್ದು ಹೊಡಿಸ್ತೀನಿ ಅಷ್ಟೇ. ಫಿಟ್ ಚೇಂಜ್ ಆಗೋಯ್ತು. ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಬನ್ನಿ ಗೈಸ್, ಓಪನ್ ಮಾಡೋಣ. ಏನೇನು touch that like that. Keep Mommy, it there. He's so excited. ಅದು ಕೊಡು ಕೊಡು ಇವನ್ಸ್, ಅದು ಕೊಡು. ಇವನ್ಸ್ ಬಾಯ್ ಕೊಡಮ್ಮ. ಅದು ಇವನ್ಸ್ ಪಟಾಕಿ ಅಲ್ಲ, ಇವನ್ಸ್ ಅದು ತಿಳ್ಸಿರ್ ಬರ್ತಿ. ಹಿಡ್ಕೊಳ ಅಮ್ಮ, ಕೈ ಹಿಡ್ಕೊ, ಕೈ ಕೈ ಅಮ್ಮ, ಕೈ ಹಿಡ್ಕೊ. ಮಾಸ್ಕ್ ಕ್ಲೀನಾಗಿ ಹಾಕೊಂಡಿಲ್ಲ ಚೀನು, ಮಾಸ್ಕ್ ಮಾಸ್ಕ್ ಕ್ಲೀನ್ ಫುಲ್. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ. ವಿವೇಕು ಸ್ವಲ್ಪ ಹೊಡೆದ್ರು ಫ್ಲವರ್ ಪಾಟ್ ಭೂಚಕ್ರ ಎಲ್ಲಾನು. ನಮ್ಮ ಮಗುಗ್ ಸುಸುರ್ಬತ್ತಿ ಹೊಡಿಯೋಕು ಭಯ ಆಗುತ್ತೆ ಅಲ್ಲ ಜಾನು. ಏನೆಲ್ಲ ಒಂದೇ ಕಡೆ ಇಕ್ತಿದ್ಯಾ? ಏ ಬೇಡ ಅಮ್ಮು, ಒಂದಿಡು, ಒಂದಾದ್ಮೇಲೆ ಒಂದಿಡು ಅಲ್ಲಿ. ಏ ಎಲ್ಲ ಡಮ್ ಅನ್ಬಿಟ್ಟು, ಒಂದೇ ಕಡೆ ಇಡ್ತಾ ಇದ್ಯಾ? ನಾನು ಭಯ ಅಪ್ಪ. ಇವನ್ಸ್ ಹೋಗು, ಇವನ್ಸ್ ಒಂದಾದ್ಮೇಲೆ ಒಂದಿಡಮ್ಮು. ಹೋಗು ಆ ಕಡೆ.
ದಿವಾನ್ ದಿವಾನ್ ಸಾಹು ಹೋಗಿ ಒಳಗಡೆ ಹೋಗಿ ನನಗೆ ಭಯ ಆಗತ್ತೆ. ಸೊ ಎಲ್ಲ ಆಯ್ತು, ಪಟಾಕಿ ಅಂತೂ ಹೊಡೆದಿಲ್ಲ, ಬರೀ ಸುರ್ಸುರ್ ಬತ್ತಿ ಹೊಡೆದಿದ್ದಷ್ಟೇ. ಅದು ನಾನೊಬ್ಳೆ ಹೊಡೆದಿದ್ದು, ನಮ್ಮ ಪಾಪು ಸುಸುರ್ ಬತ್ತಿನೂ ಹೊಡಿತಲ್ಲ, ತುಂಬ ಭಯ. ಆ್ಯಂಡ್ ಅದು ಸುಸುರ್ ಬತ್ತಿ ಸುಡ್ಬೇಕಾದ್ರೆ ಸ್ಮೆಲ್ ಬರುತ್ತಲ್ಲ, ಅದು ಕೂಡ ನನಗೆ ಆಗೋದಿಲ್ಲ. ಸೊ ಎಲ್ಲ ಹಂಗೆ ಇಟ್ಟಿದ್ದೀವಿ, ಒಂದು ಬಾಕ್ಸ್, ಒಂದು ಎರಡು ಬಾಕ್ಸ್ ಸುಸುರ್ ಬತ್ತಿ ಹೊಡೆದಿದ್ದೀವಿ ಅಷ್ಟೇ. ಆ ಫುಲ್ ಬಾಕ್ಸ್ ಯಾರು ಹೊಡಿತಾರೋ ಗೊತ್ತಿಲ್ಲ. ವಿವೇಕ್, ವಿವೇಕಿಗೆ ಕೆಲಸ ಇದೆ, ಸೊ ವಿವೇಕ್ ಕೆಲ್ಸಕ್ಕೆ ಹೋಗಿದ್ದಾರೆ. ನನಗೆ ಹೇಳಿದ್ರು ನೀನೇ ಓಡಿಸ್ಬಿಡು ಅಂತ, ನನಗೆ ಭಯ, ನಾನೆಲ್ಲಿಂದ ಓಡಿಸ್ಲಿ. ಸೊ ಅದಕ್ಕೆ ಬರೀ ಸುಸುರು ಬತ್ತಿ ಯಾರೆಲ್ಲ ಅವು ಓಡಿಸ್ದೆ ಅಷ್ಟೇ. ಅದು ಕೈ ಹಿಡ್ಕೊಳ್ಳೋಕ್ಕೂ ಭಯ ಬೀಳ್ತಾ ಇದ್ದಾನೆ ಹಿಂದೆಯಿಂದ. ನಾನು ಹೊಡಿತಾ ಇದ್ದರೆ, ನಾನು ಹಿಂಗೆ ಅಂತ ಇದ್ದರೆ ಹಿಂದೆಯಿಂದ ನನ್ನ ಕೈ ಹಿಡ್ಕೊಂಡಿತ್ತು ಅಷ್ಟೇ. ಅದಾದ್ಮೇಲೆ ಇನ್ನೂ ಭಯ ಆಗಿ ಓಡೋದ. ಇವಾಗ ನೋಡ್ತಾ ಇರ್ಬೋದು ನಿದ್ದೆ ಮಾಡ್ತಾ ಇದೆ. ಮಧ್ಯಾಹ್ನ ಮಲ್ಕೊಂಡಿರಲಿಲ್ಲ, ಸೊ ಅದಕ್ಕೆ ಇವಾಗ ಮಲ್ಕೊಂಡ್ಬಿಟ್ಟಿದ್ದಾನೆ. ಟಯರ್ಡ್ ಆಗಿಬಿಟ್ಟಿದ್ದ, ಅದಕ್ಕೇ ನಿದ್ದೆ ಮಾಡ್ತಾ ಇದ್ದಾನೆ. ಇವಾಗ ಆಲ್ಮೋಸ್ಟು 8:30 ಆಗ್ತಾಯಿದೆ, 9 ಗಂಟೆಗೆ ಎದ್ದುಬಿಟ್ಟು ಊಟ ಮಾಡಿಸ್ಬೇಕು. ಅನ್ನಕ್ಕೆ ಇಟ್ಟಿದ್ದೀನಿ, ಅನ್ನ ಆಗ್ತಾಯಿದೆ. ಸೊ ಸಾರೆಲ್ಲ ಇದೆ, ಸಾರು ಬಂದುಬಿಟ್ಟು ನುಗ್ಗೆಕಾಯಿ ಸಾರು ಮಾಡಿದ್ದೀನಿ, ತುಂಬಾ ಯಮ್ಮಿಯಾಗಿತ್ತು. ಸೊ ಮಧ್ಯಾಹ್ನ ಮಾಡಿದ್ದು ಅದೇ ಇದೆ, ಅದಕ್ಕೇ ಇವಾಗ ರೈಸ್ ಮಾಡ್ಕೊಂಡ್ಬಿಡ್ತೀನಿ. ಆ್ಯಂಡ್ ಒಬ್ಬಟ್ಟು, ಕಜ್ಜಾಯ ಅದೆಲ್ಲ ಇದೆ. ನನಗಂತೂ ಕಜ್ಜಾಯ, ನಾಟ್ ಅ ಫ್ಯಾನ್ ಆಫ್ ಕಜ್ಜಾಯ, ಬಟ್ ಒಬ್ಬಟ್ಟು ಒಬ್ಬಟ್ಟು ಯಾರಿಗಿಷ್ಟ ಇಲ್ಲ ಹೇಳಿ, ಒಬ್ಬಟ್ಟು ತುಂಬಾ ಇಷ್ಟ. ಬಟ್ ದೀಪಾವಳಿ ಅಂತ ಬಂದಾಗ ಕಜ್ಜಾಯ ತುಂಬಾ ಫೇಮಸ್, ಕಜ್ಜಾಯ ಸ್ಪೆಷಲಾಗಿ ಮಾಡ್ತಾರೆ. ನೋಮಕ್ಕೆಲ್ಲ ಇಡಬೇಕಾದ್ರೆ ಕಜ್ಜಾಯನಲ್ಲೇ ನೋಮೋದು. ಒಬ್ಬರೊಬ್ರು ಕಜ್ಜಾಯದಲ್ಲಿ ನೋಂಬ್ತಾರೆ, ಇನ್ನೊಬ್ರೊಬ್ರು ಬಾಳೆನಲ್ಲಿ ನೋಂಬ್ತಾರೆ. ನೋಮಂದರೆ ಏನು ಅಂತ ಅಂದರೆ, ಕೊಳಪೆ ಮತ್ತು ಗೆಜ್ಜೆ ಇರುತ್ತೆ, ಅದನ್ನು ದಾರ ಥರ ಬರುತ್ತೆ, ಅದರಲ್ಲಿ ಹಾಕ್ಬಿಟ್ಟು ಹಬ್ಬ ಇರೋರು ಅದನ್ನು ಕಟ್ಕೊತಾರೆ, ಅದನ್ನು ನೋಮಂತಾರೆ. ಆ್ಯಂಡ್ ಅದಿದ್ರೇ ಹಬ್ಬ ಮಾಡೋಕ್ಕಾಗೋದು, ಅದು ಕೊಳ್ದೋದ್ರೆ ಹಬ್ಬ ಇಲ್ಲ ಅದೆಲ್ಲ ಅಂತಾರೆ. ಬಿಕಾಸ್ ನಮ್ಮ ಮಮ್ಮಿ ಮನೆಯಲ್ಲಿ ಎಲ್ಲರಿಗೂ ಒಂದೊಂದು ಕೊಡ್ತಾಯಿದ್ರು, ಅದನ್ನು ಹುಷಾರಾಗಿ ನೋಡ್ಕೋಬೇಕು ಹಬ್ಬ ಆಗೋ ತನಕ. ಹಬ್ಬ ಆದಮೇಲೆ ಅದನ್ನ ರಿಮೂವ್ ಮಾಡಿಬಿಟ್ಟು ಇಟ್ಬಿಡ್ಬೇಕು. ನಾನ್ ವೆಜ್ ಎಲ್ಲ ತಿಂತೀವಲ್ಲ, ಸೊ ಅದನ್ನು ಕಟ್ಕೊಂಡಲ್ಲ ನಾನ್ ವೆಜ್ ತಿನ್ನಬಾರ್ದು. ಸೊ ಹಬ್ಬ ಪೂರ್ತಿ ಆಗೋ ತನಕ ಅದನ್ನ ಟೈಮ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಕಜ್ಜಾಯ ಅದೆಲ್ಲ ನೋಂಬಿಕೊಂಡು ಬರ್ತಾರೆ, ಪೂಜೆ ಎಲ್ಲ ಮಾಡಿಕೊಂಡು. ಸೊ ಆ ಪದ್ಧತಿ ನನಗೆ ಅಷ್ಟೆಲ್ಲ ಇದಿಲ್ಲ, ಪ್ರಾಕ್ಟೀಸ್ ಇಲ್ಲ. ಸೊ ಅದಕ್ಕಾಗಿ ನಾರ್ಮಲ್ ಪೂಜೆ ಎಲ್ಲ ಮಾಡಿದ್ದೀವಿ, ಕಜ್ಜಾಯ ಒಬ್ಬಟ್ಟು ಎಲ್ಲ ಇಟ್ಟು. ಸೊ ಅಷ್ಟೇ, ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಇವಾಗ ಏನೇನಾಗಿ ಸ್ವಲ್ಪ ರೆಸ್ಟ್ ಮಾಡಬೇಕು, ಮೇಕಪ್ ಎಲ್ಲ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಪಚ್ಕೊಂಡ್ಬಿಡ್ತೀನಿ, ಫುಲ್ಲು ಟಯರ್ಡ್ ಆಗಿದೆ. ಓಕೆ ಗೈಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಿದ್ದೀರಾ ಅವರೆಲ್ಲ ಹೋಗ್ಬಿಟ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ವೀಡಿಯೋ ಇಷ್ಟ ಆಗಿದ್ರೆ ಹಿಟ್ ದಟ್ ಲೈಕ್ ಬಟನ್, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಓಕೆನಾ, ಬಾಯ್ ಬಾಯ್. ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ, ಹೊಸ ಕಾಂಟೆಂಟ್ ಹೊಸ ವೀಡಿಯೋಸ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು ಫಾರ್ ವಾಚಿಂಗ್.